ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಟಾಕ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಅಪ್ಡೇಟ್ ಬಗ್ಗೆ ತಿಳ್ಕೊಳ ಅದೇನಪ್ಪ ಅಂತಂದ್ರೆ ಅಂದರೆ ಮೊನ್ನೆ ನಡೆದ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇಪ್ಪತ್ತೆಂಟನೇ ತಾರೀಕು ಒಂದು ಮೀಟಿಂಗ್ ಮಾಡ್ತಾ ಇದ್ದಾರೆ ಅದರಲ್ಲಿ ಇನ್ನೂ ತುಂಬ ಜನಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅದರ ಬಗ್ಗೆ ಚರ್ಚಿಸ್ತೀವಿ ಅಂತ ಹೇಳಿದರೆ ಹಾಗೂ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಬರೋದಿಲ್ಲ ಅಂತ ಹೇಳಿದರೆ ಅದು ಏನು ಕಾರಣ ಏನಕ್ಕೆ ಬರೋದಿಲ್ಲ ಏನಕ್ಕೆ ಅಂತ ಈ ವಿಡಿಯಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಆಲ್ ಇಟ್ಕೊಳ್ಳಿ ನಾನು ಯಾವುದೇ ಯಾವುದೇ ಹೊಸ ಹೊಸ ವೀಡಿಯೋಸ್ ಬಿಟ್ಟರು ನಿಮಗೆ ನೋಟಿಫಿಕೇಷನ್ಸ್ ಮುಖಾಂತರ ಬರುತ್ತೆ ಅಂತಲೇ ಹೇಳಬಹುದು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹೌದು ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಯಾಕಂತಂದರೆ ಗೃಹಲಕ್ಷ್ಮಿಯರಿಗೆ ಮನೆ ಮೇಂಟೈನ್ ಮಾಡೋದಕ್ಕೆ ಎರಡು ಸಾವಿರ ರೂಪಾಯಿ ಹಣವನ್ನು ಮ ಮೂರು ಕ ಮೂರು ಕಂತುಗಳು ಮೂರು ಕಂತುಗಳಿಂದ ಹಾಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬರಲ್ಲ ಅಂತ ಹೇಳ್ತಿದ್ದಾರೆ ಈಗಾಗಲೇ ಎರಡು ಕಂತು ಈಗ ಮೂರನೇ ಕಂತು ಹಣ ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲ ಆಲ್ಮೋಸ್ಟ್ ಜನಗೆ ಸಜ್ಜಮೆ ಆಗ್ತಾಯಿದೆ ಆದರೆ ಇನ್ನೂ ಏಳರಿಂದ ಎಂಟು ಲಕ್ಷ ಜನಗಳಿಗೆ ಇನ್ನೂ ಹಣ ಜಮೆ ಆಗಿಲ್ಲ ಅದಕ್ಕೆ ಇಪ್ಪತ್ತೆಂಟನೇ ತಾರೀಕು ಎಲ್ಲ ಅಧಿಕಾರಿಗಳನ್ನ ಮಕ್ಕಳ ಮತ್ತು ಅಭಿವೃದ್ಧಿ ಇಲಾಖೆ ಕರ್ಕೊಂಡು ಅಧಿಕಾರಿಗಳ್ನ ಕರ್ಕೊಂಡು ಮೀಟಿಂಗ್ ಮಾಡಿ ಏನಕ್ಕೆ ಬರ್ತಾಯಿಲ್ಲ ಏನು ಇವ್ರದ್ದು ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಮಾಡಬೇಕು ಅಂತ ಕೂಡ ಸೂಚಿಸಿದ್ದಾರೆ ಅದರ ಮೀಟಿಂಗಲ್ಲಿ ಕೂಡ ಚರ್ಚಿಸ್ತಿರೋ ಚರ್ಚಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ ಆದರೆ ಇನ್ನು ಮುಂದೆ ಅಂದರೆ ಕೇಂದ್ರ ಸರ್ಕಾರದಿಂದ ಇದ್ರದ್ದು ಲೋಕಸಭಾ ಚುನಾವಣೆ ಇರೋದರಿಂದ ಅದ್ರಲ್ಲಿ ಏನಾದ್ರು ಬಿ ಜೆ ಪಿ ಅಥವಾ ಜಳ ದಳ ಏನಾದ್ರು ಗೆದ್ದರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬರಲಿಲ್ಲ ಅಂತ ಗೃಹಲಕ್ಷ್ಮಿ ಯೋಜನೆಯ ಗೃಹಲಕ್ಷ್ಮಿ ಯೋಜನೆಯನ್ನು ರದ್ದು ಮಾಡ್ತೀವಿ ಅಂತ ಈಗ ತಿಳಿಸ್ತಾ ಇದ್ದಾರೆ ಈ ಕಾರಣದಿಂದ ಈಗ ರಾಜಕೀಯಕ್ಕೆ ತಿರ್ಕೊಂತ ಇದೆ ಗೃಹಲಕ್ಷ್ಮಿ ಯೋಜನೆ ಅಂತಾನೆ ಹೇಳಬಹುದು ಇದು ಡಿ ಕೆ ಶಿವಕುಮಾರ್ ಅವರೇ ಪ್ರೆಸ್ ಮೀಟಲ್ಲಿ ಹೇಳಿರೋ ಕಾರಣ ಇದು ಏನಾರು ಅಕಸ್ಮಾತ್ ಲೋಕಸಭೆಯಲ್ಲಿ ಕಾಂಗ್ರೆಸ್ ಬರಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆಯನ್ನು ಕ್ಯಾನ್ಸಲ್ ಮಾಡ್ತಾರೆ ಅಂತ ಈ ಒಂದು ಮಾಹಿತಿನ ತಿಂಡಿರ್ತಾರೆ ಇದೊಂದು ಮಾಹಿತಿ ಈ ವಿಡಿಯೋದಲ್ಲಿ ಇದಾಗಿರ್ತದೆ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಜೈ ಹಿಂದ್ ಜೈ ಕರ್ನಾಟಕ ಮಾತೆ